क्लास 5 यूनिट 6 प्रोस डिग्निटी ऑफ लेबर अंद्रे ई ओंदु पाठदल्लि नावु श्रमद बेले श्रमद घनतेयन्न तिळियुत्तेवे वार्म अप आक्टिविटी अदक्कु मोदलु ई वार्म अप आक्टिविटीयन्न नोडोण टास्क ए डिस्कस विथ योर पार्टनर द डिफरेंट काइंड्स ऑफ प्रोफेशन्स नीवु निम्म स्नेहितन जोते बेरे बेरे वृत्तिगळ बग्गे चर्चेयन्न माडबेकु उदाहरणेगे फार्मर अंद्रे रैत टीचर शिक्षक डॉक्टर वैद्य पुलिस रक्षक भट कार्पेंटर कट्टिगे केलस माडोवरु ड्राइवर चालक म्यूजिशियन संगीतगार डांसर नृत्यगार राइटर अंद्रे बरहगार हीगे बेरे बेरे वृत्तिगळ बग्गे निम्म स्नेहितन हत्तिर चर्चे माड्रि इदु टास्क ए ಈಗ ಟಾಸ್ಕ್ ಬಿ ನೋಡೋಣ ಯು ಮಸ್ಟ್ ಹ್ಯಾವ್ ಸೀನ್ ಯುವರ್ ಮದರ್ ಆ್ಯಂಡ್ ಫಾದರ್ ವರ್ಕ್ ಅಟ್ ಹೋಮ್ ಆ್ಯಂಡ್ ಔಟ್ಸೈಡ್ ನೀವು ನೋಡಿರ್ಬೋದು ನಿಮ್ಮ ತಂದೆ ತಾಯಿ ಮನೆಯೊಳಗೂ ಕೆಲಸ ಮಾಡ್ತಾರೆ ಹಾಗೂ ಹೊರಗಡೆ ಕೂಡ ಕೆಲಸ ಮಾಡ್ತಾ ಇರ್ತಾರೆ ನೋಡಿದಿರಲ್ಲ ನೀವು ದೇ ವರ್ಕ್ ಹಾರ್ಡ್ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾ ಇರ್ತಾರೆ ಹೌದಾ ಮೇಕ್ ಎ ಲಿಸ್ಟ್ ಆಫ್ ದ ವರ್ಕ್ ಈಚ್ ಒನ್ ಡಸ್ ನಿಮ್ಮ ಕೆಲಸ ಏನು ಅಂತಂದರೆ ನಿಮ್ಮ ಅಮ್ಮ ಮತ್ತು ನಿಮ್ಮ ಅಪ್ಪ ಮಾಡ್ತಕ್ಕಂಥ ಕೆಲಸಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳಿದ್ದಾರೆ ಸೊ ಈಗಾಗಲೇ ಒಂದನ್ನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಕಟ್ಸ್ ದ ಗ್ರಾಸ್ ಮದರ್ ಕಟ್ಸ್ ದ ಗ್ರಾಸ್ ಅಮ್ಮ ಹುಲ್ಲನ್ನು ಕಟ್ ಮಾಡ್ತಾಳೆ ಫಾದರ್ ಪ್ಲಾಸ್ ದ ಫೀಲ್ಡ್ ಅಪ್ಪ ಹೊಲವನ್ನು ಉಳುಮೆ ಮಾಡ್ತಾನೆ ಮದರ್ ಸಾಸ್ ಸೀಡ್ಸ್ ಅಮ್ಮ ಬೀಜವನ್ನು ಬಿತ್ತಿದ್ರೆ ಫಾದರ್ ವೀಡ್ಸ್ ದ ಫೀಲ್ಡ್ ಅಪ್ಪ ಏನು ಮಾಡ್ತಾರೆ ಹೊಲದಲ್ಲಿರ್ತಕ್ಕಂಥ ಕಳೆಯನ್ನು ತೆಗಿತಾರೆ ಮದರ್ ಗ್ಯಾದರ್ಸ್ ದ ಕ್ರಾಪ್ ಅಮ್ಮ ಬೆಳೆಯನ್ನು ಒಟ್ಟುಗೂಡಿಸಿದರೆ ಫಾದರ್ ಕಟ್ಸ್ ದ ಕ್ರಾಪ್ ಅಪ್ಪ ಏನು ಮಾಡ್ತಾರೆ ಅಂತಂದರೆ ಬೆಳೆಯನ್ನು ಕಟಾವು ಮಾಡ್ತಾರೆ ಮದರ್ ಕುಕ್ಸ್ ಫುಡ್ ಅಮ್ಮ ಅಡುಗೆಯನ್ನು ಮಾಡಿದರೆ ಫಾದರ್ ಮಿಲ್ಕ್ಸ್ ದ ಕೌ ಅಪ್ಪ ಏನು ಮಾಡ್ತಾರೆ ಅಂತಂದರೆ ಹಾಲನ್ನು ಹಿಂಡ್ಕೊಳ್ತಾರೆ ಮದರ್ ಗ್ರೇಜಸ್ ದ ಕೌಸ್ ಅಮ್ಮ ಆಕಳಗಳನ್ನು ಮೇಯಿಸಿದರೆ ಫಾದರ್ ಲುಕ್ಸ್ ಆಫ್ಟರ್ ದ ಶೀಪ್ ಅಪ್ಪ ಕುರಿಗಳನ್ನು ನೋಡ್ಕೋತಾರೆ ಇವು ಮದರ್ ಮತ್ತು ಫಾದರ್ ಮಾಡ್ತಕ್ಕಂಥ ಕೆಲಸಗಳು ಈಗ ಪಾಠವನ್ನು ಶುರು ಮಾಡೋಣ ಒನ್ಸ್ ದೇರ್ ಲಿವ್ಡ್ ಎ ರಿಚ್ ಬಿಸ್ನೆಸ್ ಮ್ಯಾನ್ ಹಿಂದೆ ಒಬ್ಬ ಶ್ರೀಮಂತನಾಗಿರ್ತಕ್ಕಂತಹ ವ್ಯಾಪಾರಿ ಇದ್ದ ಹೀ ಹ್ಯಾಡ್ ಎ ಲೇಜಿ ಸನ್ ಬಟ್ ಅವನಿಗೆ ಸೋಮಾರಿಯಾಗಿರ್ತಕ್ಕಂತಹ ಮಗ ಇದ್ದ ದ ಫಾದರ್ ವಾಂಟೆಡ್ ಈ ಸನ್ ಟು ಬಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ರೆಸ್ಪಾನ್ಸಿಬಲ್ ತನ್ನ ಮಗ ಕಷ್ಟಪಟ್ಟು ಕೆಲಸ ಮಾಡುವನು ಮತ್ತು ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆಗಬೇಕು ಅಂತೇಳಿ ಅವರಪ್ಪ ಆಸೆ ಪಡ್ತಾ ಇದ್ದ ಹೀ ವಾಂಟೆಡ್ ಈ ಸನ್ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಲೇಬರ್ ಅವನಿಗೆ ಪರಿಶ್ರಮದ ಬೆಲೆ ತಿಳಿಬೇಕು ಅಂತೇಳಿ ಅವರಪ್ಪ ಬಯಸಿದ್ದ ಒನ್ ಡೇ ದ ಫಾದರ್ ಕಾಲ್ಡ್ ಈ ಸನ್ ಆನ್ ಸೆಟ್ ಒಂದು ಸಲ ಅವರಪ್ಪ ತನ್ನ ಮಗನ ಕರೆದು ಈ ಥರ ಹೇಳ್ತಾನೆ ಟುಡೇ ಐ ವಾಂಟ್ ಯು ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್ ಅದರ್ವೈಸ್ ಯು ವೋಂಟ್ ಬಿ ಗಿವೆನ್ ಫುಡ್ ಟು ನೈಟ್ ಕರೆದು ಈ ಥರ ಹೇಳ್ತಾನೆ ನೀನೇನಾದರೂ ಹೊರಗಡೆ ಹೋಗಿ ಇವತ್ತೇನಾದರೂ ಸಂಪಾದನೆ ಮಾಡಬೇಕು ಇಲ್ಲ ಅಂತಂದರೆ ನಿನಗೆ ರಾತ್ರಿಗೆ ಊಟ ಇರುವುದಿಲ್ಲ ಅಂತ ದ ಲೇಜಿ ಬಾಯ್ ವಾಸ್ ನಾಟ್ ಯೂಸ್ಡ್ ಟು ಡೂಯಿಂಗ್ ಎನಿ ಕೈಂಡ್ ಆಫ್ ವರ್ಕ್ ಆದರೆ ಆ ಒಂದು ಮಗನಿಗೆ ಯಾವುದೇ ಕೆಲಸ ಮಾಡಿ ಅಭ್ಯಾಸ ಇರೋದಿಲ್ಲ ದಿಸ್ ಡಿಮ್ಯಾಂಡ್ ಬೈ ಹಿಸ್ ಫಾದರ್ಸ್ ಕೇರ್ ಹಿಮ್ ಈ ಥರ ಹೇಳಿದ್ದು ಅವನಿಗೆ ಭಯ ಆಗುತ್ತೆ ಅವರಪ್ಪ ಹೇಳಿದ್ನಲ್ಲ ಹೊರಗಡೆ ಇವಾಗ ಏನಾದರೂ ದುಡಿ ಅಂತೇಳಿ ಆ ಒಂದು ಮಾತು ಅವನಿಗೆ ಅದನ್ನು ಕೇಳಿ ಅವನಿಗೆ ಭಯ ಆಗುತ್ತೆ ಹೀ ವೆಂಟ್ ಕ್ರೈಯಿಂಗ್ ಟು ಹಿಸ್ ಮದರ್ ಅವನು ಅಳ್ತಾ ಅವರ ಅಮ್ಮನ ಹತ್ರ ಹೋಗ್ತಾನೆ ಹಾ ಹರ್ ಹಾರ್ಟ್ ಮೆಲ್ಟೆಡ್ ಅಟ್ ದ ಸೈಟ್ ಆಫ್ ಟಿಯರ್ಸ್ ಇನ್ ಹರ್ ಸನ್ಸ್ ಐಸ್ ಅವನ ಮಗ ಅಳೋದು ನೋಡಿ ಅವರ ಅಮ್ಮನಿಗೆ ಭಾಳ ದುಃಖ ಆಗುತ್ತೆ ಶಿ ಗೇವ್ ಹಿಮ್ ಎ ಗೋಲ್ಡ್ ಕಾಯಿನ್ ಅಳ್ಬೇಡ ತಗೋ ಅಂತೇಳಿ ಒಂದು ಚಿನ್ನದ ನಾಣ್ಯವನ್ನು ಆಕೆ ತನ್ನ ಮಗನಿಗೆ ಕೊಡ್ತಾಳೆ ಇನ್ ದ ಈವ್ನಿಂಗ್ ವೆನ್ ದ ಫಾದರ್ ಆಸ್ಕ್ಡ್ ಹಿಮ್ ವಾಟ್ ಹೀ ಹ್ಯಾಡ್ ಅರ್ನ್ಡ್ ಹೀ ಶೋಡ್ ದ ಗೋಲ್ಡ್ ಕಾಯಿನ್ ಸಾಯಂಕಾಲ ಅವರು ಮನೆಗೆ ಬಂದಮೇಲೆ ಆ ಮಗನ ಕೇಳ್ತಾನೆ ಇವತ್ತೇನು ದುಡ್ದಿದ್ದೀಯಾ ಅಂತೇಳಿ ಆಗ ಕೇಳಿದಾಗ ಅವನು ಅವರಮ್ಮ ಕೊಟ್ಟಿರ್ತಕ್ಕಂಥ ಚಿನ್ನದ ನಾಣ್ಯವನ್ನು ಅವರಪ್ಪನಿಗೆ ತೋರಿಸ್ತಾನೆ ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇನ್ ಟು ದ ವೆಲ್ ಇನ್ ಫ್ರಂಟ್ ಆಫ್ ದೇರ್ ಹೌಸ್ ಸರಿ ಅಂತೇಳಿ ಆ ನಾಣ್ಯವನ್ನು ಆ ಮಗನಿಗೆ ಕೊಟ್ಟು
ಅವ್ರ ಮನೆ ಮುಂದೆ ಇರ್ತಕ್ಕಂಥ ಬಾವಿ ಹತ್ರ ಕರ್ಕೊಂಡು ಹೋಗಿ ಈ ಒಂದು ನಾಣ್ಯವನ್ನು ಬಾವಿ ಒಳಗಡೆ ಹಾಕು ಅಂತೇಳಿ ಮಗನಿಗೆ ಹೇಳ್ತಾನೆ. ದ ಸನ್ ಡಿಡ್ ಆಸ್ ಹಿ ವಾಸ್ ಟೋಲ್ಡ್. ಅವರಪ್ಪ ಆ ನಾಣ್ಯವನ್ನು ಬಾವಿ ಒಳಗಡೆ ಹಾಕು ಅಂತ ಹೇಳಿದ ತಕ್ಷಣ ಮಗ ಆ ಚಿನ್ನದ ನಾಣ್ಯವನ್ನು ಬಹಳ ಸುಲಭವಾಗಿ ಬಾವಿಯೊಳಗಡೆ ಹಾಕಿಬಿಡ್ತಾನೆ. ದ ಫಾದರ್ ವಾಸ್ ಎ ಮ್ಯಾನ್ ಆಫ್ ವಿಸ್ಡಮ್. ಅವರಪ್ಪ ಬಹಳ ಬುದ್ಧಿವಂತ ಆಗಿದ್ದ. ಈ ಗೆಸ್ ದಟ್ ದ ಗೋಲ್ಡ್ ಕಾಯಿನ್ ವಾಸ್ ಗಿವೆನ್ ಬೈ ಹಿಸ್ ವೈಫ್. ಅವನಿಗೆ ಗೊತ್ತಿತ್ತು ಆ ಒಂದು ಗೋಲ್ಡ್ ಕಾಯಿನ್ ಅಂದರೆ ಚಿನ್ನದ ನಾಣ್ಯವನ್ನು ಆತನ ಹೆಂಡತಿಗೆ ಕೊಟ್ಟಿರ್ತಾಳೆ ಅಂತ. ದ ನೆಕ್ಸ್ಟ್ ಡೇ ಹಿ ಸೆಂಟ್ ಹರ್ ಟು ಅವರ್ ಪೇರೆಂಟ್ಸ್ ಹೌಸ್. ಮರುದಿನ ಆತ ತನ್ನ ಹೆಂಡತಿಯನ್ನು ತವ್ರ ಮನೆಗೆ ಕಳಿಸ್ತಾನೆ. ಹಿ ಆರ್ಡರ್ ಹಿ ಸನ್ ಟು ಗೋ ಔಟ್ ಅಂಡ್ ಅರ್ನ್ ಸಮಥಿಂಗ್. ಮತ್ತೆ ತನ್ನ ಮಗನನ್ನು ಕರೆದು ಹೊರಗಡೆ ಹೋಗಿ ಏನಾದರೂ ದುಡ್ಕೊಂಬ ಅಂಥೇಳಿ ಹೇಳ್ತಾನೆ. ದಿಸ್ ಟೈಮ್ ದ ಸಿಸ್ಟರ್ ಗೇವ್ ಹಿಮ್ ಎ ರುಪಿ ಕಾಯಿನ್. ಈ ಸಲ ಆತನ ತಂಗಿ ಒಂದು ರೂಪಾಯಿಯನ್ನು ಕೊಡ್ತಾಳೆ. ಮೊದಲು ಯಾರು ಕೊಟ್ಟಿದ್ರು ಹಣ? ಮೊದಲು ಯಾರು ಕೊಟ್ಟಿದ್ರು ಕಾಯಿನ್? ಅಫ್ಕೋರ್ಸ್ ಅವರಮ್ಮ ಕೊಟ್ಟಿದ್ದು. ಈ ಸಲ ಅವರ ತಂಗಿ ಒಂದು ರೂಪಾಯಿ ಕಾಯಿನನ್ನು ಕೊಡ್ತಾಳೆ. ದ ಬಾಯ್ ಶೋಡ್ ಈಸ್ ಫಾದರ್ ದ ಕಾಯಿನ್. ಸಾಯಂಕಾಲ ಬಂದಮೇಲೆ ಅವನು ತನ್ನ ಅಪ್ಪನಿಗೆ ತಾನು ದುಡ್ದಿದ್ದೀನಿ ಅಂತೇಳಿ ಒಂದು ರೂಪಾಯಿಯನ್ನು ತೋರಿಸ್ತಾನೆ. ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ದಟ್ ಕಾಯಿನ್ ಟೂ ಇನ್ ಟು ದ ವೆಲ್. ದ ಸನ್ ಡಿಡ್ ಸೋ. ಈ ಸಲ ಕೂಡ ಅವರಪ್ಪ ಆ ಒಂದು ಕಾಯಿನನ್ನು ಬಾವಿ ಒಳಗಡೆ ಹಾಕು ಅಂತ ಹೇಳಿದಾಗ ಅವನು ಸುಲಭವಾಗಿ ಮತ್ತೆ ಬಾವಿ ಒಳಗಡೆ ಆ ಕಾಯಿನನ್ನು ಹಾಕ್ತಾನೆ. ದ ಫಾದರ್ ರಿಯಲೈಸ್ಡ್ ದಟ್ ಎಟ್ ಅಗೈನ್ ಸಮ್ ಒನ್ ಹ್ಯಾಡ್ ಹೆಲ್ಪ್ಡ್ ದ ಬಾಯ್. ಅವರಪ್ಪನಿಗೆ ಮತ್ತೆ ಗೊತ್ತಾಗುತ್ತೆ ಯಾರೋ ಈ ಸಲ ಕೂಡ ಹೆಲ್ಪ್ ಮಾಡಿದ್ದಾರೆ, ಯಾರೋ ಆ ಕಾಯಿನನ್ನು ಕೊಟ್ಟಿದ್ದಾರೆ ಅಂತೇಳಿ. ಹಿ ಸೆಂಟ್ ಹಿಸ್ ಡಾಟರ್ ಬ್ಯಾಕ್ ಟು ಹರ್ ಇನ್ ಲಾಸ್ ಹೌಸ್. ಈ ಸಲ ಅವನ ತಂಗಿ ಕೊಟ್ಟಿದ್ದಾಳೆ ಅಂತೇಳಿ ಅಂತ ಅಂದ್ಕೊಂಡು ಆಕೆಯನ್ನು ಎಲ್ಲಿಗೆ ಕಳಿಸ್ತಾನೆ? ಅವರ ಮಾವನ ಮನೆಗೆ ಕಳಿಸ್ತಾನೆ. ಹಿ ಅಗೇನ್ ಆಸ್ಕ್ಡ್ ಹಿಸ್ ಸನ್ ಟು ಗೋ ಔಟ್ ಅಂಡ್ ಅರ್ನ್ ಸಮಥಿಂಗ್ ಎಲ್ಸ್ ಹಿ ವುಡ್ ನಾಟ್ ಬಿ ಗಿವೆನ್ ಸಪ್ಪರ್. ಮತ್ತೆ ತನ್ನ ಮಗನನ್ನು ಕರೆದಿರ್ತಾನೆ. ಏನಂತ ಹೇಳ್ತಾನೆ? ನೀನೇನಾದರೂ ಹೊರಗಡೆ ಹೋಗಿ ದುಡಿಬೇಕು, ಇಲ್ಲಂತಂದರೆ ರಾತ್ರಿಗೆ ಊಟ ಇರೋದಿಲ್ಲ ಅಂತೇಳಿ. ದಿಸ್ ಟೈಮ್ ದೇರ್ ವಾಸ್ ನೋ ಒನ್ ಟು ಹೆಲ್ಪ್ ದ ಬಾಯ್. ಮೊದಲು ಯಾರು ಕೊಟ್ಟಿದ್ರು ಕಾಯಿನನ್ನು? ಅವರಮ್ಮ ಕೊಟ್ಟಿದ್ಲು. ಸೆಕೆಂಡ್ ಟೈಮ್ ಅವನ ತಂಗಿ ಕೊಟ್ಟಿದ್ಲು. ಆದರೆ ಈ ಸಲ ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ಯಾರೂ ಇಲ್ಲ. ಹಿ ವೆಂಟ್ ಟು ದ ಮಾರ್ಕೆಟ್ ಇನ್ ಸರ್ಚ್ ಆಫ್ ವರ್ಕ್. ಅವನು ಹೊರಗಡೆ ಬಂದು ಏನಾದರೂ ಕೆಲಸ ಮಾಡಬೇಕು ಅಂತೇಳಿ ಮಾರ್ಕೆಟಲ್ಲಿ ಹುಡುಕ್ತಾ ಇದ್ದ. ಎ ಶಾಪ್ ಕೀಪರ್ ಆಫರ್ಡ್ ಹಿಮ್ ₹2 ಫಾರ್ ಕ್ಯಾರಿಯಿಂಗ್ ಹಿಸ್ ಬ್ಯಾಗ್ ಟು ಹಿಸ್ ಹೌಸ್. ಒಬ್ಬ ಅಂಗಡಿಯವನು ಒಂದು ಬ್ಯಾಗನ್ನು, ಒಂದು ಚೀಲವನ್ನು ಕೊಟ್ಟು ಇದನ್ನು ಹೊತ್ಕೊಂಬಂದರೆ ₹2 ಕೊಡ್ತೀನಿ ಅಂತ ಹೇಳ್ತಾನೆ. ದ ಬಾಯ್ ಅಕ್ಸೆಪ್ಟೆಡ್ ದ ಆಫರ್. ಸರಿ ಅಂತೇಳಿ ಅದಕ್ಕೆ ಅವನು ಒಪ್ಕೊತಾನೆ. ಹಿ ವಾಸ್ ಸ್ವೆಟಿಂಗ್ ಅ ಲಾಟ್ ಬೈ ದ ಟೈಮ್ ಹಿ ಫಿನಿಶ್ಡ್ ದ ವರ್ಕ್. ಆ ಕೆಲಸ ಮಾಡಿ ಮುಗಿಸೋಷ್ಟರೊಳಗಾಗಿ ಅವನ ಮೈಯೆಲ್ಲ ಬೇಯುತ್ತಿರ್ತಾನೆ. ಹಿಸ್ ಫೀಟ್ ವರ್ ಟ್ರೆಂಬ್ಲಿಂಗ್ ಆ್ಯಂಡ್ ಹಿಸ್ ನೆಕ್ ಆ್ಯಂಡ್ ಬ್ಯಾಕ್ ವರ್ ಆಕಿಂಗ್. ಅವನ ಕಾಲು ಕೈ ಮೈಯೆಲ್ಲ ಭಾಳ ನೋವಾಗಿರುತ್ತೆ. ಹಿ ರಿಟರ್ನ್ ಹೋಮ್ ಆ್ಯಂಡ್ ಹ್ಯಾಂಡೆಡ್ ದ ₹2 ಕಾಯಿನ್ ಟು ಹಿಸ್ ಫಾದರ್. ಅವನು ಕಷ್ಟಪಟ್ಟು ದುಡ್ಕೊಂಬಂದಿರ್ತಕ್ಕಂಥ ₹2 ಸಾಯಂಕಾಲ ಅವರಪ್ಪನಿಗೆ ಕೊಡ್ತಾನೆ. ಈಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇನ್ ಟು ದ ವೆಲ್. ಮತ್ತೆ ಅವರಪ್ಪ ಏನು ಹೇಳ್ತಾ ಇದ್ದಾನೆ? ಸರಿ ದುಡ್ಕೊಂಬಂದಿದೆಯಾ ಅಂತೇಳಿ ₹2 ತೊಗೊಂಡು ಅವನ ಕೈಗೆ ಕೊಟ್ಟು ಸರಿ ಮತ್ತೆ ಬಾವಿಗೆ ಬಿಸಾಕು ಅಂತ ಹೇಳ್ತಾನೆ. ದ ಬಾಯ್ ಕ್ರೈಡ್ ಔಟ್ ಇನ್ ಪೇನ್ ಅಂಡ್ ಸೆಡ್ ಫಾದರ್ ಐ ಅರ್ನ್ ದಿಸ್ ಮನಿ ಮೈ ಎಂಟೈರ್ ಬಾಡಿ ಈಸ್ ಏಕಿಂಗ್ ಮೈ ಪಾಮ್ಸ್ ಹ್ಯಾವ್ ರ್ಯಾಶಸ್ ಆ್ಯಂಡ್ ಯು ಆರ್ ಆಸ್ಕಿಂಗ್ ಮೀ ಟು ಥ್ರೋ ಮೈ ಹಾರ್ಡ್ ಅರ್ನ್ ಮನಿ ಇನ್ ಟು ದ ವೆಲ್. ಅವರಪ್ಪನಿಗೆ ಹೇಳ್ತಾನೆ. ಅವನು ಎರಡು ಸಲ ಸರೀಸಾಗಿ ಬಿಸಾಕಿಬಿಟ್ಟಿದ್ದ, ಈ ಸಲ ಬಿಸಾಕಬೇಕು ಅಂತಂದರೆ ಅವನಿಗೆ ನೋವಾಗುತ್ತೆ. ನಾನು ಕಷ್ಟಪಟ್ಟು ದುಡ್ದಿದ್ದೀನಿ, ನನ್ನ ಕೈ ಕಾಲೆಲ್ಲ ನೋವಾಗ್ತಾ ಇದೆ, ನನ್ನ ಅಂಗೈಯೆಲ್ಲ ರ್ಯಾಷಸ್ ಬರ್ತಾ ಇದ್ದಾವೆ, ಇಷ್ಟು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣವನ್ನು ಬಾವಿಗೆ ಬಿಸಾಕಂತ ಹೇಳ್ತಿದ್ದೀಯಾ ಅಂತೇಳಿ ಅವರಪ್ಪನಿಗೆ ಕೇಳ್ತಾನೆ. ದ ಬಿಸ್ನೆಸ್ ಮ್ಯಾನ್ ವಾಸ್ ಹ್ಯಾಪಿ. ಈ ಸಲ ಆ ಒಂದು ವ್ಯಾಪಾರಿಗೆ ಬಹಳ ಸಂತೋಷ ಆಗುತ್ತೆ. ಈ ಸನ್ ಹ್ಯಾಡ್ ರಿಯಲೈಸ್ಡ್ ದ ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್. ಅವನಿಗೆ ಶ್ರಮದ ಬೆಲೆ ಗೊತ್ತಾಗಿದೆ ಅಂತೇಳಿ ಅವರಪ್ಪನಿಗೆ ಅರ್ಥ ಆಗುತ್ತೆ. ದ ಸನ್ ಪ್ರಾಮಿಸ್ಡ್ ನೆವರ್ ಟು ಬಿ ಲೇಜಿ. ಆಗ ಆ ಮಗು ಅವರಪ್ಪನಿಗೆ ಪ್ರಾಮಿಸ್ ಮಾಡಿತ್ತು, ನಾನು ಯಾವತ್ತು ಸೋಮಾರಿಯಾಗಿ ಇರೋದಿಲ್ಲ ಅಂತೇಳಿ. ದ ಫಾದರ್ ಹ್ಯಾಂಡೆಡ್ ಓವರ್ ದ ಕೀಸ್ ಆಫ್ ಹಿಸ್ ಶಾಪ್ ಟು ದ ಸನ್. ಸೊ ಆಗ ಅವರ ಅಪ್ಪ
ಆ ವ್ಯಾಪಾರಿ ತನ್ನ ಮಗನಿಗೆ ತನ್ನ ಅಂಗಡಿಯ ಬೀಗಗಳನ್ನು ಕೊಡ್ತಾನೆ. ಸೊ ಈ ಪಾಠದಿಂದ ನಮಗೇನು ಅರ್ಥ ಆಗುತ್ತೆ? ಶ್ರಮದ ಬೆಲೆ. ನಾವು ನಮ್ಮ ಜೀವನದಲ್ಲಿ ಸೋಮಾರಿಗಳಾಗಬಾರ್ದು, ಕಷ್ಟಪಟ್ಟು ಕೆಲಸ ಮಾಡೋದನ್ನು ಕಲಿಬೇಕು. ಈಗ ಈ ಪಾಠದಲ್ಲಿ ಬರುವ ಹೊಸ ಪದಗಳನ್ನು ಕಲಿಯೋಣ. ವರ್ಡ್ಸ್ ಟು ನೋ: ಲೇಜಿ, ಒನ್ ಹೂ ಡಸ್ ನಾಟ್ ವಾಂಟ್ ಟು ವರ್ಕ್, ಕೆಲಸ ಮಾಡದೇ ಇರೋನು ಸೋಮಾರಿ. ರೆಸ್ಪಾನ್ಸಿಬಲ್, ಒನ್ ಹೂ ಕೆನ್ ಟೇಕ್ ಅಪ್ ವರ್ಕ್ ಅಂಡ್ ಫಿನಿಶ್ ಇಟ್, ಒಂದು ಕೆಲಸವನ್ನು ತೆಗೆದುಕೊಂಡು ಅದನ್ನು ಸಕ್ಸಸ್ಫುಲ್ ಆಗಿ ಮುಗಿಸೋದು. ಜವಾಬ್ದಾರಿ, ರಿಯಲೈಸ್, ಬಿಕಮ್ ಅವೇರ್ ಆರ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್, ಒಂದನ್ನು ಅರ್ಥ ಮಾಡಿಕೊಳ್ಳೋದು, ಅದರ ಬಗ್ಗೆ ಅರಿವನ್ನು ಮಾಡಿಕೊಳ್ಳೋದು. ಲೇಬರ್, ಹಾರ್ಡ್ ವರ್ಕ್ ಅಂತಂದರೆ ಶ್ರಮ. ಸ್ಕೇರ್, ಗೆಟ್ ಫ್ರಿಟೆಂಡ್, ಫ್ರಿಟೆಂಡ್ ಅಂತಂದರೆ ಭಯ ಪಡುವುದು. ಮೆಲ್ಟ್, ಗೆಟ್ ಸಾಫ್ಟೆಂಡ್ ಅಂದರೆ ಕರಗುವುದು. ವಿಸ್ಡಮ್, ನಾಲೆಡ್ಜ್ ಅಂದರೆ ಜ್ಞಾನ. ಸಪ್ ಮೀಲ್ ಈಟನ್ ಅಟ್ ನೈಟ್, ರಾತ್ರಿ ಮಾಡ್ತಕ್ಕಂಥ ಊಟ, ರಾತ್ರಿ ಊಟ. ಅಕ್ಸೆಪ್ಟ್, ಅಗ್ರಿ ಅಂದರೆ ಒಪ್ಪುವುದು. ಟ್ರೆಂಬಲ್, ಶೇಕ್ ಡ್ಯೂ ಟು ಫಿಯರ್ ಆರ್ ಎಕ್ಸೆಸ್ ವರ್ಕ್, ಬಹಳ ಭಯ ಆದಾಗ ಅಥವಾ ಜಾಸ್ತಿ ಕೆಲಸ ಆದಾಗ ನಡುಗುತ್ತೇವೆಲ್ಲ ಅದನ್ನೇ ಟ್ರೆಂಬಲ್ ಅಂತ ಕರೀತಾರೆ, ನಡುಗು. ಏಕ್ ಅಂದರೆ ಪೇನ್, ನೋವು. ರ್ಯಾಷಸ್, ರೆಡ್ ಮಾರ್ಕ್ಸ್ ಆನ್ ದ ಸ್ಕಿನ್, ಚರ್ಮದ ಮೇಲೆ ಆಗ್ತಕ್ಕಂತಹ ಗುಳ್ಳೆಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಮಕ್ಕಳಿಗೆ ಉಪಯುಕ್ತ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.